ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ರಾಜ್ಯದ ಎಲ್ಲ ಇಲಾಖೆಯ ವೃಂದ ಸಂಘಗಳ ಸಹಯೋಗದೊಂದಿಗೆ ಸನ್ಮಾನ್ಯ ಸಿ ಎಸ್ ಷಡಕ್ಷರಿ ಅವರ ನೇತೃತ್ವದಲ್ಲಿ ಮಾರ್ಚ್ 1ನೇ ತಾರೀಕು ಅಂದರೆ ನಾಳೆ ಬುಧವಾರ ರಾಜ್ಯ ಸರ್ಕಾರಿ ನೌಕರರೆಲ್ಲರೂ ಕೂಡ ಒಗ್ಗೂಡಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ನಮ್ಮ ಎರಡು ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೊದಲನೇದು 7ನೇ ವೇತನ ಆಯೋಗವನ್ನು ಈ ತಕ್ಷಣವೇ ಜಾರಿಗೆ ತಂದು ಶೇಕಡ 40ರಷ್ಟು ನಿಗದಿಗೊಳಿಸಿ ಸರ್ಕಾರಿ ಆದೇಶವನ್ನು ಮಾಡಬೇಕು. ಎರಡನೇದು ಪ್ರಮುಖವಾಗಿ ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓ ಪಿ ಎಸ್ ಅನ್ನು ಜಾರಿಗೆ ಗೊಳಿಸಬೇಕು ಅಂತೇಳಿ ಎರಡು ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ಸರ್ವಾನುಮತದೊಂದಿಗೆ ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಈ ಒಂದು ಮುಷ್ಕರಕ್ಕೆ ಶಿವಮೊಗ್ಗ ತಾಲೂಕಿನ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೂಡ ಕರ್ತವ್ಯಕ್ಕೆ ಗೈರುಹಾಜರಾಗುವ ಮೂಲಕ ಈ ಮುಷ್ಕರವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾ, ಈ ಮುಷ್ಕರದ ಬಗ್ಗೆ ಈಗಾಗಲೇ ಪತ್ರಿಕಾ ಹೇಳಿಕೆಗಳನ್ನು ಪತ್ರಿಕಾಗೋಷ್ಠಿಗೆ ಕೊಟ್ಟರೂ ಕೂಡ ಸಾಕಷ್ಟು ಕರೆಗಳು ಕರೆ ಮಾಡಿ ಕೇಳ್ತಾ ಇದ್ದೀರಿ ಶಾಲೆಗೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಈಗಾಗಲೇ ನಮ್ಮ ನಿರ್ದೇಶಕರು ಪ್ರತಿ ಶಾಲೆಗೂ ಕೂಡ ಪಾಂಪ್ಲೆಟನ್ನು ಕೊಟ್ಟಿದ್ದಾರೆ. ಆ ಪಾಂಪ್ಲೆಟನ್ನು ನಿಮ್ಮ ಶಾಲೆಯ ಪ್ರಕಟಣಾ ಫಲಕ ಅಥವಾ ಕಾಂಪೌಂಡಿಗೆ ಹಚ್ಚಿಬಿಟ್ಟು ಗ್ರಾಮಸ್ಥರಿಗೆ ಗೊತ್ತಾಗ್ತದೆ ಅದನ್ನೊಂದು ಮಾಡಿ, ಜೊತೆಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕಮಿಟಿ ಒಂದು ಮೀಟಿಂಗ್ ಮಾಡಿ ಪೇರೆಂಟ್ಸ್ಗಳು ಗಮನಕ್ಕೆ ತಗೊಂಬನ್ನಿ. ನಮ್ಮ ಪ್ರಮುಖ ಬೇಡಿಕೆಗಳ ಬಗ್ಗೆ ನಾವ್ಯಾರೂ ಕೂಡ ಕರ್ತವ್ಯಕ್ಕೆ ಹಾಜರಾಗ್ತಾ ಇಲ್ಲ, ನಾವ್ಯಾರೂ ಕೂಡ ಮಾರ್ಚ್ 1ರಿಂದ ಶಾಲೆಗೆ ಬರ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ವಿದ್ಯಾರ್ಥಿಗಳಿಗೆ ಈ ಒಂದು ಅವಧಿಯಲ್ಲಿ ಏನು ಮೌಲ್ಯಾಂಕನ ಪರೀಕ್ಷೆ ಆಗ್ತದೆ ಮತ್ತು 5-8ಕ್ಕೆ ಅವರಿಗೆ ಸಿದ್ಧಗೊಳ್ಳಲಿಕ್ಕೆ ಒಂದು ಪ್ರಿಪ್ರೇಷನ್ ಮಾಡಲಿಕ್ಕೆ ಸೂಚನೆಯನ್ನು ಕೊಡಿ. ಅದರ ಜೊತೆಗೆ ಸ್ಟ್ರೈಕಿಗೆ ಎಲ್ಲಿ ಬರ್ಬೇಕು ಸರ್ ಅಂತೇಳಿ ಭಾಳಷ್ಟು ಜನ ಕೇಳ್ತಾ ಇದ್ದೀರಿ. ಎಲ್ಲಿ ಬರೋಗಿಲ್ಲ, ತಾವೆಲ್ಲರೂ ಕೂಡ ಕರ್ತವ್ಯಕ್ಕೆ ಗೈರುಹಾಜರಾಗೋದ್ರ ಮೂಲಕ ಮನೆಯಲ್ಲೇ ಇದ್ದು ನಿಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನು ಏನು ಸಿದ್ಧತೆ ಮಾಡ್ಕೋಬೇಕು ಅದನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ನಿಮ್ಮ ಮನೆ ಜೊತೆ ನೆಮ್ಮದಿಯಾಗಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಎರಡು ಪ್ರಮುಖ ಬೇಡಿಕೆಗಳು ಖಂಡಿತ ಈಡೇರ್ತವೆ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಿ ಯಾರೂ ಕೂಡ ಶಾಲೆಗೆ ಸಂಘಟನೆ ತೀರ್ಮಾನ ತೆಗೆದುಕೊಳ್ಳೋವರೆಗೂ ಹೋಗಂಗಿಲ್ಲ. ಖಂಡಿತ ಈ ಒಂದು 7ನೇ ವೇತನ ಆಯೋಗ ಜಾರಿಗೊಳಿಸ್ತಕ್ಕಂಥದ್ರಲ್ಲಿ ಮತ್ತು ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಜಾರಿಗೊಳಿಸಿದ್ರಲ್ಲಿ ಸಂಘಟನೆ ತುಂಬ ತೀವ್ರತರವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈ ಎರಡರಲ್ಲೂ ಕೂಡ ನಾವು ಯಶಸ್ವಿ ಆಗ್ತೀವಿ. ತಮ್ಮ